ಆಗ್ಲಿಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಎಸ್, ಈಗಾಗಲೇ ನಮ್ಮ ಜೊತೆ ಮಾತನಾಡೋದಕ್ಕೆ ಈಗ ನೇರವಾಗಿ ಶಿವಾನಂದ ಬೆಂತೂರ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ನೀವು ಮಾತನಾಡಿರುವಂತಹ ಒಂದು ವಿಡಿಯೋ ಕೂಡ ಈಗಾಗಲೇ ಅಂದ್ರೆ ಬಹಿರಂಗವಾಗಿ ಹೇಳಿದ್ದೀರಾ, 1999ರಲ್ಲಿ ಯಾವ ರೀತಿ 5,000 ಕೊಡೋದಿಕ್ಕೆ ಆಗದವರು ಈಗ 5 ಕೋಟಿಯನ್ನ ಕೊಡ್ತಾರೆ ಅಂತ, ನಿಮ್ಮ ಆರೋಪ ಏನು ಮೇಡಮ್? ಅದು ನಾವು ಚುನಾವಣೆ ಪೂರ್ವದಲ್ಲಿ ಸಭೆ ನಾಮಿನೇಷನ್ ಮಾಡೋಕ್ಕಿಂತ ಮುಂಚಿತವಾಗಿ ಸಭೆ ಮಾಡಿದಾಗ ಅವರಲ್ಲಿ ಅವತ್ತು ದುಡ್ಡಿನ ಶಕ್ತಿ ಇರಲಿಲ್ಲ, ಇವತ್ತು ದುಡ್ಡಿನ ಶಕ್ತಿ ಇಟ್ಕೊಂಡು ಟಿಕೆಟ್ ತಗೊಂಡಿದ್ದಾರೆ ಅಂತ ಹೇಳಿದ್ವಿ. ಆದ್ರೆ ನಮ್ಮ ನಾಯಕರೆಲ್ಲ ನಮ್ಮನ್ನು ಮನವೊಲಿಸಿ ನಾವು ಪಕ್ಷದ ಚೌಕಟ್ಟಿನಲ್ಲಿ ಕೆಲಸ ಮಾಡ್ಬೇಕಾಗಿದೆ, ನಾವು ರಾಜಕೀಯದಿಂದ ನಿವೃತ್ತಿನ ಘೋಷಣೆ ಮಾಡಿ ಬೇಡಪ್ಪ ರಾಜಕಾರಣ ಅಂತ ತೀರ್ಮಾನ ಮಾಡಿದ್ವಿ ಸರ್. ಈ ಹಂತದಲ್ಲಿ ಆ ಚುನಾವಣಾ ಪೂರ್ವದ ಹೇಳಿಕೆನ ತಾವು ಗಣನೆಗೆ ತಗೋಬಾರ್ದು ಅಂತ ನಾನು ವಿನಂತಿ. ಈಗ ಇದು ಹೇಳಿರೋದಂದ್ರೆ ಇವತ್ತಲ್ಲ, ಈ ಹಿಂದೆ ಹೇಳಿರೋದ? ಹೇಗೆ ಹಿಂದೆ ಹೇಳಿರೋದು ಮೇಡಮ್? ಅಂದ್ರೆ ಆದ್ರೂ ಕೂಡ ಅದು ಒಂದು ಗಂಭೀರ ಆರೋಪನೆ ಅಲ್ವಾ ಶಿವಾನಂದ ಅವರೇ? ಮೇಡಮ್, ಅದು ಖಂಡಿತವಾಗಿ ನಾವು ಅವತ್ತ ನಾವು ಭಾವನೆ ನಮ್ ಟಿಕೆಟ್ ತಪ್ಪು ಯಾವ್ದು, ಇವತ್ತು ನಮ್ಮ ಹತ್ರ ದುಡ್ಡನ್ನ ಮಾನದಂಡವಾಗಿ ಇಟ್ಕೊಂಡು ನಮ್ಗೆ ಟಿಕೆಟ್ ಕೊಡ್ಲಿಲ್ಲ ಅನ್ನೋ ನಾವು ನಮ್ಮ ಆವೇಶನ ಹೊರಗಾಕಿದ್ ನಿಜ. ಆದ್ರೆ ಸಹಜವಾಗಿ ಅನುಕಂಪದ ಆಧಾರದ ಮೇಲೆ ಅವ್ರು ಟಿಕೆಟ್ ಕೊಟ್ಟಿರೋದನ್ನ ನಾವ್ ಇವತ್ತು ಒಪ್ಕೊಂಡಿದ್ವಿ. ನಮ್ಮ ನಾಯಕರೆಲ್ಲ ಐದು ಕೋಟಿ ಅಂತ ಯಾರು ಅದ್ರಾಗ ಸ್ಪೆಸಿಫಿಕ್ ಆಗಿ ಅದನ್ನ ನನಗ್ ಗೊತ್ತಿಲ್ಲ ಮೇಡಮ್. ನಾನು ಹೇಳಿಲ್ಲ, ನೀವು ಹೇಳಿರುವಂತ ವಿಡಿಯೋ 1999ರಲ್ಲಿ 5,000 ಕೊಡೋದಿಕ್ಕೆ ಆಗದವರು 5 ಕೋಟಿ ಕೊಟ್ಟು ತಮ್ಮ ಹೆಣ್ಮಕ್ಕಳಿಗೆ ಟಿಕೆಟ್ ಅನ್ನ ಕೊಡಿಸ್ತಾರೆ ಅನ್ನೋದು ಹೇಳಿರುವಂತಹ ಅದೇ ಪದವನ್ನ ನಾವು ನಿಮ್ಗೆ ಕೇಳ್ತಾ ಇರೋದು. ಹಲೋ, ಕೇಳಿಸ್ತಾ ಇದೀಯ ನನ್ ಧ್ವನಿ? ಕೇಳ್ತಾ ಇಲ್ಲ ಮೇಡಮ್. ಹಲೋ, ಕೇಳಿಸ್ತಾ ಇದೆಯಾ? ಈ ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ ಮೇಡಮ್. ಈಗ ನೀವ್ ಏನ್ ಹೇಳಿದ್ರು ಆ ಹೇಳಿಕೆನ ನೇರವಾಗಿ ನಿಮ್ಮ ವಿಡಿಯೋ ಸಮೇತವಾಗಿ ನಾವು ಹಾಕಿರೋದು. ಅದರಲ್ಲಿ ನೀವ್ ಹೇಳ್ತೀರಿ 1999ರಲ್ಲಿ ಕೊಡೋದಕ್ಕೆ ಆಗದವರು 5 ಕೋಟಿ ಕೊಟ್ಟು ಈಗ ಹೆಣ್ಮಕ್ಳನ್ನ ನಿಲ್ಲಿಸ್ತಾರೆ, ತಮ್ಮ ಹೆಣ್ಮಕ್ಳನ್ನ ನಿಲ್ಲಿಸೋದಿಕ್ಕಾಗತ್ತೆ, ಅವರಿಗೆ ನಾವು ಪಾಠವನ್ನ ಕಲಿಸಬೇಕು, ರಾಷ್ಟ್ರೀಯ ಪಕ್ಷಗಳಿಗೆ ಪಾಠ ಕಲಿಸಬೇಕು 1999ರ ಚುನಾವಣೆ ರೀತಿಯಲ್ಲಿ ಅನ್ನೋದನ್ನ ಹೇಳ್ತೀರಿ ನೀವು? ಮೇಡಮ್, ನಾನ್ ಹೇಳ್ತಾ ಇರೋದು ಇದು ಆರ್ಟಿಫಿಷಿಯಲ್ ಮಾಡಿ ವಿಡಿಯೋ ಅನ್ನ ಕೊಟ್ಟಿದ್ದಾರೆ ಹೊರತು ನಾನ್ ಹೇಳಿದ್ದು ಇವತ್ತ ದುಡ್ಡು ಇಲ್ಲದೆ ನಾವು 99 ಚುನಾವಣೆ ಮಾಡಿದ್ವಿ, ಇವತ್ತ ದುಡ್ಡು ತೋಳ್ಬಲ ಎರಡನ್ನು ಬಳಕೆ ಮಾಡಿ ನಮ್ಗೆ ಟಿಕೆಟ್ ಸಿಗದಂಗಾಗಿದೆ ಅಂತ ನಮ್ಮ ಅಲ್ಲಿಗೆ ಸ್ಪಷ್ಟ ಆಯ್ತು. ಹಣ ತೋಳ್ಬಲವನ್ನ ಬಳಸಿಕೊಂಡು ಟಿಕೆಟ್ ಅನ್ನ ಪಡ್ಕೊಂಡಿದ್ದಾರೆ ಅನ್ನೋದು ಮೇಡಮ್ ನಮ್ಮ ಅನಿಸಿಕೆ ಆಗಿತ್ತು. ನಮ್ಮ ನಾಯಕರು ಬಂದು ನಾವು ಟಿಕೆಟ್ ಅನ್ನು ಕೊಡುವಾಗ ಈ ತರ ಎಲ್ಲ ಮಾನದಂಡ ಇಟ್ಕೊಂಡು ನಾವು ಅನುಕಂಪದ ಆಧಾರದ ಮೇಲೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಮುಂದಿನ ದಿನದಲ್ಲಿ ನಾವು ನಿಮ್ಮನ್ನೆಲ್ಲ ಗೌರವಿಸ್ತೇವೆ ಎಂದಿದ್ದಕ್ಕೆ ನಾವು ಆ ವಿಷಯವನ್ನು ಒಪ್ಪಿಕೊಂಡಿದ್ದೇವೆ ಮೇಡಮ್. ದಯವಿಟ್ಟು ನಮ್ಮ ಚುನಾವಣಾ ಪೂರ್ವದಲ್ಲಿ ಕೊಟ್ಟಿರತಕ್ಕಂತ ಹೇಳಿದ್ದನ್ನ ಒಪ್ಕೋತೀರಾ ಶಿವಾನಂದ ಬೆಂತೂರ್ ಅವರು? ನೀವು ಹೇಳಿದ್ದನ್ನ ಒಪ್ಕೋತೀರಾ? ನಾವು ಸಹಜವಾಗಿ ಇವತ್ತಿನ ವ್ಯವಸ್ಥೆ ದುಡ್ಡು ಮತ್ತು ತೋಳ್ಬಲದಿಂದ ಹೊಂಟಿದೆ ಅನ್ನೋದನ್ನ ಎಲ್ಲರೂ ಹೇಳ್ತಾರೆ, ಹಂಗ ನಾವು ಹೇಳಿವಿ. ನನ್ನ ಪ್ರಶ್ನೆ ಅದು ನೀವೇ ಮಾತನಾಡಿದ್ದಲ್ವಾ? ಇಲ್ಲ ಇಲ್ಲ ಮೇಡಮ್, ಅದು ಒಂದೇ ಸೆಕೆಂಡ್ ಹಂಗೆ ಲೈನ್ ಅಲ್ಲಿ ಇರಿ ಸರ್. ನೀವು ಮಾತನಾಡಿರೋ ಆಡಿಯೋ ನಿಮ್ಗೆ ಕೇಳಿಸ್ತೀನಿ, ವಿತ್ ದ ಪ್ರೂಫ್ ಏನಂದ್ರೆ ನಿಮ್ಮ ವಿಡಿಯೋ ಸಮೇತ ಇದೆ, ಬೇಕಾದ್ರೆ ನೀವು ಕೇಳ್ಕೋಬಹುದು ಒಂದ್ಸಲ. ಎಸ್, ಚುನಾವಣೆಯಲ್ಲಿ ನಾಮಪತ್ರ ಸಲ್ಲಿಕೆಗೂ 5,000 ಕೊಡ್ಲಾರಕ ಆಗುವಂತ ಮನುಷ್ಯ ಇವತ್ತ 5 ಕೋಟಿ ಕೊಟ್ಟು ಅವ್ರ ಹೆಣ್ಮಕ್ಳಿಗೆ ಟಿಕೆಟ್ ತರಕ ಯಾರಪ್ಪ ಅಂತಂದ್ರೆ ಅವ್ರ ಹಿಂದಿನ ಚೀಲಗಳ ಕಾರಣ. ಮಾಡಳಿ ಅಂತ ಒಬ್ಬ ಭ್ರಷ್ಟ ಈ ತಾಲೂಕಿನಲ್ಲಿ ಉಂಟಾಗಿರ್ತಕ್ಕಂತ ಒಬ್ಬ ಭ್ರಷ್ಟ 5 ಕೋಟಿ ಕೊಟ್ಟು ಮುಖಂಡರಿಂದ ಬಾಯಿ ಮುಚ್ಚಿಸಿ ಇವತ್ತ ಟಿಕೆಟ್ ಅನ್ನ ಕಿಟ್ಟಿಸ್ಕೊಂಡು ಬಂದಾನ. ಮಕ್ಕಳದ ಅಪರಾಧ ಇಲ್ಲ, ಅವ್ರಿಗೆ ಅಧಿಕಾರ ಕೊಟ್ರೆ ನಾಳೆ ಲೂಟ್ ಮಾಡ್ತಕ್ಕಂತ ಇವರೆಲ್ಲ ಮುಂದೆ ಬರ್ತಾರೆ. ದಯವಿಟ್ಟು ನೀವು ಅವ್ರಿಗೆ ಮತ ಹಾಕ್ಬಾರ್ದು ಅಂತ. ಎಸ್, ನಿಮ್ಗೆ ಕೇಳಿಸಿದೆ ಅಂತ ಅನ್ಕೊಳ್ತೀನಿ, ನಾನು ಕೇಳಿದೆ ಅಂತ ಅನ್ಕೊಳ್ತೀನಿ. 5 ಕೋಟಿಯನ್ನ ಕೊಟ್ಟು ತಮ್ಮ ಟಿಕೆಟ್ ಅನ್ನ ಗಿಟ್ಟಿಸಿಕೊಳ್ತಾರೆ ಅನ್ನುವ ಹೇಳಿಕೆಯನ್ನ ನೀವೇ ಸ್ವತಃ ಹೇಳಿದ್ದು, ಒಪ್ಕೊಳ್ತೀರಾ ಮೇಡಮ್? ಈಗ ಸರ್ ಒಪ್ಕೊಳ್ತೀರಾ ಇಲ್ವಾ ಹೇಳಿ ಸರ್. ನೀವು ಹೇಳಿದ್ದು ಹೌದಲ್ವಾ? ಈಗ ಈಗ ಸರಿ, ನೀವು ಈಗ ನೀವು ಬಂಡಾಯ ಅಭ್ಯರ್ಥಿ ಅಲ್ಲ, ಈಗ ನೀವು ಒಪ್ಕೊಂಡಿದ್ದೀರಿ ಅವರನ್ನ ಸಿಂಪತಿ ಮೇಲೆ ಅವ್ರಿಗೆ ಟಿಕೆಟ್ ಸಿಕ್ಕಿದೆ ಆ ತರದೆಲ್ಲಗಳಾದ್ಮೇಲೆ ನೀವು ನಾಮಪತ್ರವನ್ನು ವಾಪಸ್ ಪಡ್ಕೊಂಡಿದ್ದೀರಾ, ಓಕೆ ಫೈನ್ ಒಪ್ಕೊಳ್ಳೋಣ. ಈ ಹಿಂದೆ ಹೇಳಿದ್ದು ಹೌದಾ ಮೇಡಮ್? ನಾನು ಈ ವಿಷಯವಾಗಿ ನಾನು ಹೇಳಿದ ನಿಜ ಇದೆ, ನಾನು ಆ ಮಾತನ್ನು ವಾಪಸ್ ತಕ್ಕೊಂತೀನಿ, ನಾನು ಕ್ಷಮೆ ಕೇಳ್ತಿದ್ದೆ ಮೇಡಮ್. ಓಕೆ, ಹಾಗಾಗಿ ಆ ಮಾತು ಹೇಳಿದ್ದು ಹೌದು, ಈ ಮೂಲಕ ನೀವು ಕ್ಷಮೆಯನ್ನ ಕೇಳ್ತೀರಿ ಆ ಮಾತಿಗೆ? ಹೌದು. ಓಕೆ, ಇದು ಈಗ ನಿಮ್ಮ ನಿಮ್ಮ ಮುಖಂಡರುಗಳ ಗಮನಕ್ಕೆ ಕೂಡ ಬಂದಿದೆಯಲ್ಲ, ಈ ರೀತಿಯಾಗಿ ಯಾಕಪ್ಪ ಈ ತರ ಮಾತನಾಡಿದ್ರು ಅನ್ನೋದು ಕೂಡ ಗೊತ್ತಿರುತ್ತೆ, ಯಾಕಂದ್ರೆ ನೀವು ಆ ಸಂದರ್ಭದಲ್ಲಿ ಮಾತನಾಡಿರೋದು. ಬಟ್ ಅದು ಈಗ ವೈರಲ್ ಆಗ್ತಾ ಇದೆ, ಒಂದಷ್ಟು ಗಲಿಬಿಲಿಗೆ ಅಥವಾ ಮುಜುಗರಕ್ಕೆ ಒಳಗಾಗುತ್ತೆ ಅಂತ ಅನ್ಸೋದಿಲ್ವಾ ನಿಮ್ಗೆ ಅಂತ? ಖಂಡಿತ ಮೇಡಮ್, ಈಗ ಪ್ರಸ್ತುತ ಇತ್ತು, ಅದನ್ನ ಮೀಡಿಯಾದಲ್ಲಿ ಬಂದ ಸ್ವಲ್ಪ
ಸತ್ಯ ಅಲ್ವಾ ಅಂದ್ರೆ ನಿಮ್ಮ ವಿಷಯ ಸತ್ಯ ಅಲ್ವಾ ಅಂತ ನಾನ್ ಕೇಳ್ತಿರೋದು. ಖಂಡಿತ ಮೇಡಮ್, ನಾ ಹೇಳಿದ್ದು ಸ್ಪಷ್ಟ. ನಾನು ಅವತ್ತು ನಮ್ಮ ಟಿಕೆಟ್ ಇಂದ ವಂಚಿತ ಆದೆ ಅಂತೇಳಿ ನಾವು ಒಂದು ಕ್ಷಣ ತಾಳ್ಮೆ ಕಳ್ಕೊಂಡು ಮಾತಾಡಿರೋದು ನಿಜ. ಆದ್ರೆ ಇವತ್ತು ನಾನು ಆ ಒಂದು ಪ್ರಮಾಣ ನೀವು ಹೇಳಿದ್ ಹೌದು ಅಂತ ಒಪ್ಕೊಂಡ್ರಿ, ಆಲ್ರೆಡಿ ನೀವು ಕ್ಷಮೆಯನ್ನು ಕೇಳಿದ್ರಿ. ಬಟ್ ಆ ವಿಚಾರ ಎಷ್ಟಿದೆ, ನೀವು ಹೇಳಿರೋ ವಿಚಾರ ಏನಿದೆ, ಗಂಭೀರವಾಗಿರುವಂತಹ ವಿಚಾರ. 5 ಕೋಟಿಯನ್ನ ಕೊಟ್ಟು ಅವ್ರು ಪಡ್ಕೊಂಡ್ರು ಅನ್ನೋದು ವಿಚಾರ ಸತ್ಯನಾ ಮೇಡಮ್? ನನಗೆ ಯಾವ ವಿಷಯವಾಗಿ ನಾವು ಅವೇಶವಾಗಿ ಹೇಳಿದ್ವಿ ಅಂತ ಗೊತ್ತಿಲ್ಲ ಸರ್. ನೀವೇ ಹೇಳಿ ಈ ತರ ಮಾತು ಬದಲಿಸಿದ್ರೆ ಹೇಗೆ ಸರ್ ಹೇಳಿ? ಶಿವಾನಂದ ಮಂತ್ರ, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಓಕೆ, ಶಿವಾನಂದ ಬೆಂತೂರ್ ಅವರು ತನ್ನ ಹೇಳಿಕೆಯನ್ನ ಈಗಾಗಲೇ ವಾಪಸ್ ಪಡ್ಕೊಂಡಿದ್ದಾರೆ. ನಾನು ಹೇಳಿದ್ದು ಸತ್ಯ, ಆ ರೀತಿಯಾಗಿ ಆಗಿದ್ದು ಸತ್ಯ, ಆಕ್ರೋಶದ ಬರದಲ್ಲಿ ನಾನು ಆ ಮಾತನ್ನ ಹೇಳಿದ್ದೇನೆ, ಆ ಮಾತನ್ನ ನಾನು ವಾಪಸ್ ಪಡ್ಕೊಳ್ತೇನೆ ಅಂತ ಹೇಳಿ ಈಗ ನ್ಯೂಸ್ 18 ಕನ್ನಡದಲ್ಲಿ ಆ ಮಾತನ್ನ ವಾಪಸ್ ಪಡ್ಕೊಂಡು ಕ್ಷಮೆಯನ್ನ ಕೂಡ ಯಾಚಿಸಿದ್ದಾರೆ. ಶಿವಾನಂದ ಬೆಂತೂರ ಹೇಳಿಕೆಯನ್ನ ವಾಪಸ್ ಪಡ್ಕೊಂಡಿದ್ದಾರೆ. ಈಗಾಗಲೇ ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸಿದ್ರು. ನಿನ್ನೆವರೆಗೂ ಕೂಡ ಸಿ ಫಾರಂ ನನಗೆ ಸಿಗುತ್ತೆ ಅನ್ನುವಂತಹ ಒಂದು ಭರವಸೆಯಲ್ಲಿದ್ರು. ಕೊನೆ ಕ್ಷಣದಲ್ಲಿ ಕಾಂಗ್ರೆಸ್ನ ಮುಖಂಡರುಗಳು ಅವರನ್ನ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮನವೊಲಿಸುವಲ್ಲಿ ಸಕ್ಸಸ್ ಕೂಡ ಆದ್ರು. ಆದ್ರೆ ಈಗ ಚುನಾವಣೆ ಈ ಒಂದು ನಾಮಪತ್ರವನ್ನು ಸಲ್ಲಿಸಿದ ಸಂದರ್ಭದಲ್ಲಿ ಹೇಳಿದಂತಹ ಹೇಳಿಕೆಯನ್ನ ಶಿವಾನಂದ ಬೆಂತೂರ ವಾಪಸ್ ಪಡ್ಕೊಂಡಿದ್ದಾರೆ. ನ್ಯೂಸ್ 18 ಕನ್ನಡದಲ್ಲಿ ಕ್ಷಮೆಯನ್ನ ಕೇಳಿದ್ದಾರೆ.